ಅಪರೂಪಕ್ಕೆ ಸಿಕ್ಕಾಗ ಮೊದಲಿಗೆ ಅದು ಗಂಡಸಾಗಿರಲಿ ಹೆಂಗಸಾಗಲಿ ಯಾವುದ್ರ ಬಗ್ಗೆ ಗಮನ ಕೊಡ್ತಾರೆ ಯೋಚಿಸಿ ನೋಡಿ ಎಲ್ಲರೂ ಹೇಳೋದು ಒಂದೇ ಏಯ್ ಏನೇ ಇಷ್ಟು ಸಣ್ಣ ಆಗಿಬಿಟ್ಟಿದ್ಯಾ ಏನೋ ಸ್ವಲ್ಪ ದಪ್ಪಾಗ್ಬಿಟ್ಟಿದೆಯಾ ಹೊಟ್ಟೆ ಬಂದುಬಿಟ್ಟಿದೆ ಇದೇ ಮಾತನ್ನು ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಅಫ್ಕೋರ್ಸ್ ದೇಹದ ಆರೋಗ್ಯ ತುಂಬಾ ಮುಖ್ಯ ಆದರೆ ನಾವು ಅದನ್ನು ಕೇಳೋದಕ್ಕಿಂತ ಬದಲಾಗಿ ಏನು ಹೊಸ ಒಡವೆ ತೊಗೊಂಡಿದ್ಯಾ ಏನು ಹೊಸ ಕಾರು ಇದೆಲ್ಲ ಕೇಳೋದ್ರ ಬದಲಾಗಿ ಹೇಗಿದ್ಯಾ ಜೀವನ ಚೆನ್ನಾಗಿದೆಯಾ ಏನಾದರೂ ತೊಂದರೆ ಇದೆಯಾ ಹೇಳ್ಕೊಳ್ಳೋ ನನ್ನ ಹತ್ರ ಹೇಳ್ಕೊಳ್ಳೋ ನನ್ನ ಹತ್ತಿರ ಅಂತ ಸೈಡಿಗೆ ಕರ್ಕೊಂಡು ಹೋಗಿ ಮಾತಾಡಿಸಿ ನೋಡಿ ಲಕ್ಕಲಕ್ಕ ಅಂತ ನಗ್ತಾ ಮಾತಾಡೋರ ಹೃದಯದಲ್ಲಿ ಕೂಡ ಒಂದು ನೋವಿರುತ್ತೆ ಆ ನೋವನ್ನು ನಾವು ಆಚೆ ಹಾಕೋದಕ್ಕೆ ಬಿಡೋದಿಲ್ಲ ಬರೀ ಮೆಟೀರಿಯಲಿಸ್ಟಿಕ್ ಲೈಫ್ ಆಗೋಗಿದೆ ಬರೀ ಎಲ್ಲರ ಮುಂದೆ ಹಲ್ಬಿಡ್ತಾ ಸ್ಟೇಟಸಿಗೆ ಫೋಟೋಗಳನ್ನು ಹಾಕ್ಕೊಂಡು ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಪೋಸ್ ಕೊಡ್ತಿರ್ತಾರೆ ಆದರೆ ನಾಳೆ ಬೆಳಗ್ಗೆ ಅವರ ಸಾವಿನ ಸುದ್ದಿ ಕೇಳಿದಾಗ ಅರೆ ನೆನ್ನೆ ಸಿಕ್ಕಿದ್ದ ನೆನ್ನೆ ಸಿಕ್ಕಿದ್ಲು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಅವಳಿಗೇನು ತೊಂದರೆ ಇತ್ತು ಸಖತ್ ಬೋಲ್ಡ್ ಆಗಿದ್ಲು ಎಲ್ಲರ ಜೊತೆ ಓಪನ್ ಆಗಿ ಮಾತಾಡ್ತಿದ್ಲು ಏನಪ್ಪ ಇತ್ತು ಅವಳ ಕಷ್ಟ ಪಾಪ ಕೆಲವರು ತಮ್ಮ ಮನದಾಳದ ನೋವನ್ನು ಯಾರ ಹತ್ರನೂ ಹಂಚ್ಕೊಳ್ತೇನೆ ಹೊಟ್ಟು ಹೋಗ್ತಾರೆ ಆದರೆ ಯಾರಾದರೂ ಒಬ್ಬರು ಆತ್ಮೀಯ ಇರೋದು ಬಂಧುಗಳೇ ಆಗಿರ್ಬೋದು ಸ್ವಂತದವರೇ ಆಗಿರ್ಬೋದು ಸ್ನೇಹಿತರೇ ಆಗಿರಬಹುದು ಒಂದೇ ಒಂದು ಮಾತು ಯಾಕೆ ನಿಜಕ್ಕೂ ನೀನು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಸಾಕು ಎಷ್ಟೋ ಜೀವಗಳು ಬದುಕುತ್ತೆ ಸ್ನೇಹಿತರೆ ಇನ್ನು ಮುಂದೆ ನೆನಪಿನಲ್ಲಿ ಇಡೋಣ ಅಪರೂಪಕ್ಕೆ ಅಥವಾ ಆಗಾಗ ಯಾರು ಸಿಕ್ಕಿದ್ರು ಕೂಡ ಅವರು ಡ್ರೆಸ್ ಬಗ್ಗೆ ಮಾತಾಡೋ ಬದಲು ಅವರ ವೆಯ್ಟ್ ಲಾಸ್ ಬಗ್ಗೆ ಅಥವಾ ವೆಯ್ಟ್ ಗೇನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅಂತ ಮೊದಲಿಗೆ ತಿಳಿದುಕೊಳ್ಳೋಣ ಬೇರೆಯವರ ಜೀವನದಲ್ಲಿ ಅಳಿಲು ಸೇವೆಯನ್ನು ಮಾಡೋ ಅವಕಾಶವನ್ನು ಪಡೆದುಕೊಳ್ಳೋಣ ಏನಂತೀರಾ